ಕರ್ನಾಟಕದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ನಡೆಯುತ್ತಿದ್ದ ಧಾರ್ಮಿಕ ಕಾರ್ಯಕ್ರಮಗಳನ್ನು ರದ್ದುಪಡಿಸಿದ ಕರ್ನಾಟಕ ಸರ್ಕಾರದ ಕ್ರಮವನ್ನು ಖಂಡಿಸಿ ಸುಳ್ಯ ತಾಲೂಕು ಕಚೇರಿಯಲ್ಲಿ ಭಜನೆ ಸಂಕೀರ್ತನೆಯ ಮೂಲಕ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಬಿಜೆಪಿ ಮಂಡಲ ಸಮಿತಿಯ ಅಧ್ಯಕ್ಷ ವೆಂಕಟ್ ಒಳಲಂಬೆ ಮಾತನಾಡಿ, ಅಧಿವೇಶನ ಮುಕ್ತಾಯಕ್ಕೆ ಮುನ್ನ ಈ ಆದೇಶವನ್ನು ಹಿಂಪಡೆಯಬೇಕು, ಅಲ್ಲದೆ ಈ ಭಾಗ ಕಾಂಗ್ರೆಸ್ ನಾಯಕರುಗಳು ಕೂಡ ಇದಕ್ಕೆ ಧ್ವನಿಗೂಡಿಸಬೇಕು ಎಂದು ಹೇಳಿದರು. ಹಿಂದಿನಿಂದಲೇ ಹಿರಿಯರು ಸಾಮರಸ್ಯದಿಂದ ಯಾವುದೇ ಫಲಾಪೇಕ್ಷೆವಿಲ್ಲದೆ ಶಾಲೆಗಳ ನಿರ್ಮಾಣಕ್ಕೆ ಕೈಜೋಡಿಸಿದ್ದು ಇದೀಗ ಕಾಂಗ್ರೆಸ್ ಧರ್ಮಗಳ ಮಧ್ಯೆ ಕಂದಕವನ್ನು ಸೃಷ್ಟಿಸುತ್ತಿದೆ ಎಂದು ಹೇಳಿದರು. ಇವತ್ತು ಪ್ರತಿಯೊಂದು ಯಾವ ಕೆಲಸವನ್ನ ಇವತ್ತು ಮಾಡಬೇಕಾಗಿತ್ತು ರಾಜ್ಯದಲ್ಲಿ ಅದನ್ನು ಬಿಟ್ಟು ಅನಾವಶ್ಯಕವಾಗಿ ಇಲ್ಲದಂತ ವಿಚಾರಗಳನ್ನು ಇವತ್ತು ಸರ್ಕಾರಗಳು ಮಾಡ್ತಾ ಇದೆ. ಜನಸಾಮಾನ್ಯರಿಗೆ ತೊಂದರೆ ಆಗಿರತಕ್ಕಂತ ಇವತ್ತು ಮಳೆ ವಿಪರೀತವಾಗಿ ಮಳೆ ಬಂದು ಜಲ ಪ್ರಳಯ ಆಗಿ ಮನೆಗಳು ಕುಸಿದು ಹೋಗುವಂತ ಸ್ಥಿತಿ, ಅದರಲ್ಲಿ ಒಂದು ಕಡೆಯಿಂದ ಆ ಸಮಸ್ಯೆ ಬಂದಾಗ ಅದೇ ರಾತ್ರಿ ಅದೇ ಅಲ್ಲದೆ ರಾಜ್ಯದಾದ್ಯಂತ ಇವತ್ತು ಅಭಿವೃದ್ಧಿ ಕೆಲಸಗಳು ಯಾವುದು ಕೂಡ ಆಗ್ತಾ ಇಲ್ಲ. ಇಲ್ಲದಲ್ಲದ ಎಲ್ಲ ಕೆಲಸಗಳನ್ನು ಇವತ್ತು ಎಳೆದಾಕೊಳ್ತಾ ಇದ್ದಾರೆ. ಈ ಒಟ್ಟು ಓಲೈಕೆ ರಾಜಕೀಯದಾಗಿ ಇವತ್ತು ಧಾರ್ಮಿಕ ಒಂದು ವಿಚಾರಕ್ಕೆ ಧಕ್ಕೆ ತರತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ತೀರ್ಥಹಳ್ಳಿ ಹೇಳಿದಾಗೆ ಶಾಲೆಗಳು ಅಂತ ಹೇಳಿದರೆ ಸರ್ಕಾರಿ ಶಾಲೆ ಅಂತ ಹೆಸರು ಇರ್ಬೋದು, ಆ ಎಲ್ಲ ಸರ್ಕಾರಿ ಶಾಲೆಗಳನ್ನು ನಮ್ಮ ಹಿರಿಯರು ಕಟ್ಟಿರುವಂಥದ್ದು. ಪ್ರತಿ ಭಾಗದಲ್ಲಿ ಕೂಡ ಇವತ್ತು ಏನು 80 ವರ್ಷ 100-110 ವರ್ಷದಿಂದ ಇರತಕ್ಕಂಥ ಶಾಲೆಗಳು ನಮ್ಮ ಹಿರಿಯರು ಏನು ಫಲಾಪೇಕ್ಷೆ ಇಲ್ಲದೆ ಮರ ಮುಟ್ಟುಗಳನ್ನು ಮಾಡಿ ನಮ್ಮ ಊರಿನ ಜನರನ್ನು ಸೇರಿಸಿ ಸೌಹಾರ್ದ ದೃಷ್ಟಿಯಿಂದ ಆ ಶಾಲೆಗಳನ್ನು ಕಟ್ಟಿ ಇವತ್ತು ವಿದ್ಯಾದಾನ ಮಾಡಿರ್ತಕ್ಕಂಥ ಶಾಲೆಗಳು ಇವತ್ತು ಬಹುತೇಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂಥದ್ದು. ಸರ್ವಶಿಕ್ಷಾ ಅಭಿಯಾನದ ಮೂಲಕ ದೇಶದ ನಮ್ಮ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮುರಳಿ ಮನೋಹರ್ ಜೋಶಿ ಬಂದ ನಂತರ ಇಡೀ ನಮ್ಮ ರಾಜ್ಯದಲ್ಲಿ ಒಳ್ಳೆ ನೂತನವಾಗಿರ್ತಕ್ಕಂಥ ಸರ್ವಶಿಕ್ಷಾ ಅಭಿಯಾನದ ಮುಖಾಂತರ ಬಿಟ್ಟರೆ ರಾಜ್ಯ ಸರ್ಕಾರಗಳು ಯಾವುದೇ ಅನುದಾನಗಳನ್ನು ಕೊಟ್ಟು ಮಾಡಿರುವಂಥದ್ದಲ್ಲ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಶಾಲಾ ಆವರಣದಲ್ಲಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ನಿರ್ಬಂಧ ವಿರೋಧಿಸಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಪ್ರತಿಭಟನೆ, ರಾಜ್ಯಪಾಲರಿಗೆ ತಹಶೀಲ್ದಾರ್ನ ಮೂಲಕ ಮನವಿಯನ್ನು ಸಲ್ಲಿಸಲಾಯಿತು. ಯುವ ಮೋರ್ಚಾ ಅಧ್ಯಕ್ಷ ಶ್ರೀಕಾಂತ್ ಮಾವಿನಕಟ್ಟೆ, ಪ್ರಮುಖರಾದ ವಿನಯ್ ಕುಮಾರ್ ಮುಳುಗಾಡು, ಎವಿ ತೀರ್ಥರಾಮ, ರಾಕೇಶ್ ರಾಯ್ ಕೆಡಂಚಿ, ಸುಬೋಧ್ ಶೆಟ್ಟಿ ಮೇನಾಲ, ಹೇಮಂತ್ ಕಂದಡ್ಕ, ವಿಕ್ರಮ್ ಎವಿ ಅಡ್ಪಂಗಾಯ, ಹರೀಶ್ ಕಂಜಿಪಿಲಿ, ಸುನಿಲ್ ಕೇರ್ಪಳ, ಜಯರಾಜ್ ಕುಕ್ಕೇಟಿ, ವಿನುತಾ ಪಾತಿಕಲ್ಲು, ಇಂದಿರಾ, ಎಸ್ಎಂ ನಾರಾಯಣ್, ಗುಣಾವತಿ ಕೊಲ್ಲಂತಡ್ಕ, ಪುಷ್ಪಾ ಮೇದಪ್ಪ, ಬೂಡು ರಾಧಾಕೃಷ್ಣ ಸೇರಿದಂತೆ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಲತೀಶ್ ಗುಂಡ್ಯಾ ಕಾರ್ಯಕ್ರಮ ನಿರೂಪಿಸಿದರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ.